ಅದು ಒಂದು ಕಾಲ ಇತ್ತು. ನಾವು ಮಾರಿಕಣ್ಣು ಓರಿ ಮೇಲೆ ಅಂತ ಒಂದು ಚಿತ್ರ ಮಾಡಿದ್ವಿ. ಬುಧವಾರ ಡಿಸೈಡ್ ಮಾಡಿದ್ವಿ ಆ ಪಿಕ್ಚರ್ನ ರಿಲೀಸ್ ಮಾಡಬೇಕು ಅಂತ. ಇನ್ನು ಎರಡು ದಿನ ಟೈಮ್ ಇತ್ತು. ರೋಡಲ್ಲಿ ನಿಂತ್ಕೊಂಡು ಆ ಚಿತ್ರವನ್ನು ಆ ಕೊಬ್ಬರಿ ಮಂಜನ ಆಫೀಸ್ ಮುಂದೆ ನಿಂತ್ಕೊಂಡು ಹೋಗೋರಿಗೆಲ್ಲ ಬಂದು ಕರೆದು, ಏ ನೀ ಬೆಂಗಳೂರು ತಗೋ, ನೀ ಮೈಸೂರು ತಗೋ, ನಾನು ಇವ್ರಿಗೆ ರಾಜ್ಕುಮಾರ್ ಅಳಿಯ ಅವ್ರಿಗೆ 900,000 ಸಿನಿಮಾ ಕೊಟ್ವಿ. ಅಲ್ಲೇ ರೋಡಲ್ಲೇ ನಿಂತ್ಕೊಂಡು ವ್ಯಾಪಾರ ಒಂದು 1 hour 2 hours ಮುಗಿದೋಯ್ತು ವ್ಯಾಪಾರ. ಬೆಂಗಳೂರು ನಾನು ನಿನ್ನ ಇಟ್ಕೊಳ್ಳಪ್ಪ ಅಂತ ಹೇಳಿ, ಸರ್ ಎಲ್ಲ ಆಗೋಯ್ತು, ಪ್ರಚಾರ ಹೆಂಗೆ ಸರ್ ಮಾಡೋದು, ಡೋಂಟ್ ವರಿ ಅಂತ ಹೇಳಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಟಕ ಗಾಡಿ, ಆಟೋ, ಮೈಕ್ ಸೆಟ್ ಹಾಕಿ ಈ ಥರ ಅನೌನ್ಸ್ಮೆಂಟ್ ಮಾಡಿ, ಯು ಡೋಂಟ್ ಬಿಲೀವ್, ಆ ಚಿತ್ರ ಅವತ್ತಿನ ಕಾಲಕ್ಕೆ 1.5 crore ವ್ಯಾಪಾರ ಆಯಿತು. ದಟ್ ವಾಸ್ ದಿ ಟೈಮ್. ಇವಾಗ ಹಂಗಲ್ಲ, ನಮ್ಮ ಸಿನಿಮಾ ಬರ್ತಿದೆ ಈ ಥರ ಎಲ್ಲ ತಮ್ಮ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಪತ್ರಿಕೆ ಮುಖಾಂತರ ಎಲ್ಲ ಮಾಡಿದ್ರು. ಹೌದಾ, ಯಾವ್ದು ಸರ್ ಫಿಲಮು ಅಂತ ಕೇಳ್ತಾರೆ. ಅಂದರೆ ಏನಾಗಿದೆ ಇವತ್ತು, ನಾವು ಯಾವುದನ್ನು ಸರಿಯಾಗಿ ಗಮನಿಸ್ತಾ ಇಲ್ಲ. ಅಂಥ ಕಾಲಘಟ್ಟದಲ್ಲಿದ್ದೀವಿ, ಮೊಬೈಲ್ ನೋಡ್ತೀವಿ, ಅದರಲ್ಲಿ ಯಾವುದೋ ಒಂದು ಫೋಟೋ ಒಂದು ಲೈಕ್ ಕೊಡ್ತೀವಿ ಹೊರತು ಅದ್ರ ಒಳಗಡೆ ಇರೋ ರೇಟಪ್ನ ನೋಡಲ್ಲ ನಾವು. ಸರ್ ಅದೇನು ಯಾವ ಊರು ಸರ್, ಅದೇನೋ ಬರ್ತಿದ್ದಿರಲ್ಲ ಅಂತ ಮೇಲೆ ನೋಡಪ್ಪ ಅಂತ ಹೆಚ್ಚಿನ ಕೇಳೋಕ್ಕಾಗಲ್ಲ, ಲಕ್ಷಾಂತರ ಜನ ನೋಡ್ತಾರೆ. ಹಂಗೆ ನಾವು ತುಂಬ ಫಾಸ್ಟ್ ಯುಗಕ್ಕೆ ಬಂದಿದ್ದೀವಿ. ಹಾಗಾಗಿ ನಾನು ತುಂಬ ಧೈರ್ಯವಾಗಿ ಭಾಳ ಖುಷಿಯಾಗಿ ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಂತ, ನಾನು ಏನಾದರೂ ಹೇಳಿದೆ ನಿಮ್ಮೆಲ್ರಿಗೂ ಗೊತ್ತು, ನಾನು ಏನೋ ಸತ್ಯ ಆದರೆ ಹೇಳ್ತೀನಿ, ಸುಮ್ಮನೆ ಎಲ್ಲ ಬಂದು ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಹೆಚ್ಚಿಗೆ ಅಂತೂ ಈ ಟೈಮಲ್ಲಂತೂ ನಾನು ಮಾತಾಡದ್ಬಿಟ್ಟಿದ್ದೀನಿ ಸುಬ್ಬಣ್ಣ. ಯಾವ ಥರ ಆಗಿದೆ ಅಂದರೆ ಇವತ್ತು ನೀವು ಯಾವುದು ಒಳ್ಳೇದು ಮಾತಾಡಲಿ, ಅದು ಯಾವುದೋ ಒಂದು ತಮ್ಮ ಇಲ್ಲ ಅಂತ ಒಂದು ಹಾಕ್ಬಿಡ್ತಾರೆ. ಏನಂದ ನೋಡಿ ನನ್ನ ಮಗ, ಅಲ್ಲಿ ಒಳಗಡೆ ಏನೂ ಇರೋದೇ ಇಲ್ಲ. ಇನ್ನೊಂದು ಹೇಳಿರ್ತೀನಿ ನೋಡಿ, ಇದು ಒಳ್ಳೇದಕ್ಕೆ ಅಂತ ನೋಡಿ, ಹೆಂಗೆ ಹೋಗ್ದ ನನ್ನ ಮಗ, ತಮ್ಮ ಇಲ್ಲಿ ಹಾಕ್ಬಿಡ್ತಾರೆ. ಏನು ನಿನ್ನ ಮಗ ನಮ್ಗೆ ಹೇಳೋದು ಅಂತ ಅವ್ರು ನೋಡ್ತಾರೆ, ಒಳಗಡೆ ಏನೂ ಇರೋದಿಲ್ಲ. ಯಾಕೆ ಈ ಥರ ಆಗ್ತಿದೆ? ಸೊ ನಮ್ಮ ಮೌನ ಒಳ್ಳೇದಪ್ಪ, ಬೇಡ, ನಮ್ಗೆ ಯಾಕೆ ಬೇಕು? ಯಾಕಂದರೆ ಮರ್ಯಾದೆಯಾಗಿ ಬದುಕಿದ್ದೀವಿ ನಾವು. ಯಾಕ್ರಿ ಅವನು ಯಾವನ ಕೆಲಸಕ್ಕೆ ಬರೆದವನು, ತಲೆಮಾರಿಸ್ದವನು, ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗದೇ ಇದ್ದವನು, ಅದು ಎಲ್ಲೋ ಕೂತ್ಕೊಂಡು ಜೀವಾಗಿ ಎಂಟಾಣಿ ದುಡ್ಡು ಹಾಕೊಂಬಿಟ್ಟು ಎಲ್ಲರಿಗೂ ಬೈತಾರೆ ಅವ್ರಿಗೆ, ನಾವ್ಯಾಕೆ ಅವ್ರ ಬಾಯಿಗೆ ಹೋಗಬೇಕು? ಆಮೇಲೆ ಎಲ್ಲವೂ ಪೇಕ್ ಪೇಜಸ್ ಕೊಡು. ನಾನು ನಿಮ್ಗೆ ಹೇಳ್ತೀನಿ, ಇದು ಮಾಹಿತಿ ಇರಲಿ, ನಾನು ಭಾಳ ಸೀರಿಯಸ್ಸಾಗಿ ಸೈಬರ್ ಹತ್ರ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿದೆ. ಭಾಳ ಅದ್ಭುತವಾಗಿ ಚರ್ಚೆ ನಡೀತು. ನೋಡಿದ್ರೆ ಬೆಂಗಳೂರು ಮಹಾನಗರದಲ್ಲೇ 50,000 ಫೇಕ್ ಪೇಜ್ಗಳಿದ್ದಾವೆ. ಅವರು ಟಾರ್ಗೆಟ್ ಯಾರಿಗೆ ಮಾಡ್ತಾರೆ ಗೊತ್ತಾ? ಯಾವನಾದರೂ ಒಳ್ಳೆಯವನಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಅವ್ನು ಜಾತಿ ಕೆಡಿಸ್ಬಿಡ್ತಾನೆ, ಬಾಯಿಗೆ ಬಂದಿದ್ದೆಲ್ಲ ಹಾಕ್ಬಿಡ್ತಾರೆ, ಯಾವುದೋ ತೆಗೆದು ಯಾವುದಕ್ಕೂ ಹಾಕ್ಬಿಡ್ತಾರೆ. ಇವನು ಆ ಟೈಪ್ ಈ ಟೈಪ್ ಅಂದ್ಬಿಡ್ತಾನೆ. ಅವನು ಅದನ್ನು ಒಂದು ಕಾನೂನು ಪ್ರಕಾರ ಆದರೂ ಆಗಲಿ ಅಥವಾ ಎಲ್ಲಾದರೂ ಹೋಗಿ ಸರಿಪಡಿಸ್ಕೊಡೋ ಅಷ್ಟೊತ್ತಿಗೆ ಆ ಕಾನೂನು 2 ಆಗಿರುತ್ತೆ, ಆಸ್ಟ್ರೇಲಿಯನ್ನು ಲೈಫ್ ಹಾಳಾಗೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಏನು ಬೆಸ್ಟು ಅಂದರೆ, ನಾನಂತೂ ಹೇಳ್ತೇನೆ ನಿಮ್ಮ ಮುಂದೆ, ನಿಮ್ಗೆ ಗೊತ್ತು ನಾನು ಯಾತ್ರ ಅಂತ ಗೊತ್ತು, ನಾವು ಯಾವುದೇ ಕರ್ತವ್ಯ ಮಾಡದೆ ಆನ್ ದಿ ಪಾಯಿಂಟ್ ಮಾತಾಡಿ ಬಾಯಿ ಎಲ್ಲ ಮುಚ್ಕೊಂಡು ಆಚೆ ಹೋಗ್ಬಿಡೋದು. ಸರ್ ನೆಕ್ಸ್ಟ್ ಏನು ಅಂದರೆ ಬರಲಮ್ಮ, ಈ ನಿರ್ಧಾರಕ್ಕೆ ಬಂದಿದ್ದೀನಿ ನಾನು. ನಾನೆಲ್ಲರೂ ಮಾಧ್ಯಮದವರು, ನಾನು ರಿಕ್ವೆಸ್ಟ್, ದಿಸ್ ಇಸ್ ಮೈ ನಿರ್ಧಾರ. ಯಾಕೆ ಅಂದರೆ ವಿ ವಾಂಟ್ ಅಪ್ರಿಸಿಯೇಷನ್ನು. ನಾನೇನೋ ನೆನ್ನೆ ಮೊನ್ನೆ ಬಂದವನಾದರೆ ಪರವಾಗಿಲ್ಲಪ್ಪ, ಫ್ರಮ್ 42 years ಐ ಆಮ್ ಡೈಯಿಂಗ್ ಇನ್ ದಿಸ್ ಇಂಡಸ್ಟ್ರಿ. 8 ಎಷ್ಟು ಪಿಕ್ಚರು, ಎಷ್ಟು ಜೀವನ, ಒಂದು ಕಡೆ ಎಲ್ಲೂ ಕೂಡ ಕೆಟ್ಟ ಹೆಸರು ತೊಗೊಂಡಿಲ್ಲ. ನೀವು ನಂಬ್ತಿರೋ ಬಿಡ್ತಾರೋ, ಹಿಂಗೆ ಮನೆಯಿಂದ ಹಿಂಗೆ ಕಾಲು ಇಡ್ಬೇಕಾದ್ರೆ ಈ ಕಾಲು ಎಲ್ಲೋಗುತ್ತೆ, ಯಾತ್ರ ಹೋಗುತ್ತೆ, ಇಲ್ಲಿ ಯಾರವ್ರೆ, ಯಾರ ಹಿಂದೆ ಅವರ ಯಾರು ಇಲ್ಲ ಸರಿ ಅಂದ್ಬಿಟ್ಟು ಆಮೇಲೆ ಮುಂದಕ್ಕೆ ಬರೋದು.